ಅಜ್ಞಾನ ದಿಂದ ಸೊರುತಿವುದು ಮನೆಯ ಮಾಳಿಗೆ ಮುರುಕು ತೊಲೆಯು ಹುಳುಕು ಚಂತಿ ಸರಿದು ಬರೆದು ಕೀಲ ಸಡಲಿ ಮುರುಕು ತೊಲೆಯು ಹುಳುಕು ಚಂತಿ ಸರಿದು ಬರೆದು ಕೀಲ ಸಡಲಿ ಮುರುಕು ಚಪ್ಪರ ನೀರು ನಿಂಬೆ ಮೇಲೆ ಕೇರಿ ಮೆಟ್ಟಲಾಗದೆ ಸೋರು ತಿವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿವುದು ಮನೆಯ ಮಾಳಿಗೆ ಸೋರು ತಿವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿವುದು ಮನೆಯ ಮಾಳಿಗೆ ಹುಚ್ಚಪ್ಪ ಇದೀಗ ಹಾಡಿದೆಯಲ್ಲ ಏನದು ತಂದೆ ಆ ಹಾಡು ನಾನು ಹಾಡಿದ್ದಲ್ಲ ಶಿವಯೋಗಿ ಸಂತ ಶಿಶಿನಾಳ ಶರೀಪದ್ದಯ್ಯನವರು ಹಾಡಿದ್ದು ಹುತ್ತಪ್ಪ ಕಲ್ಲು ಮಣ್ಣಿನಿಂದ ಕಟ್ಟಿದ ಮನೆಗೆ ಜ್ಞಾನ ಬರಬೇಕಾದರೆ ಅದಕ್ಕೆ ಜೀವ ಬೇಡವೇನೋ ಜೀವ ಬಂದಿದ್ದರೆ ಜ್ಞಾನ ಹೇಗೆ ಬರುತ್ತದೆ ತಂದೆ ಜೀವ ಅನ್ನೋದು ಪ್ರತಿಯೊಬ್ಬ ಮಾನವನಲ್ಲಿಯೂ ಇದೆ ಆದರೆ ಎಲ್ಲರಲ್ಲಿಯೂ ಜ್ಞಾನವಿದೆಯೇ ಹಾಗಾದರೆ ಆ ಮನೆ ಕಟ್ಟಿದ ಯಜಮಾನನ ಅಜ್ಞಾನದಿಂದ ಆ ಮನೆ ಸೋರಿರಬಹುದೆಂದು ಅರಿವಿನ ಜ್ಯೋತಿಯಾದ ಶರೀಪಜ್ಜ ಆ ಮನೆ ಯಜಮಾನನಿಗೆ ಹೇಳಿರಬಹುದಲ್ಲವೇ ಆ ಅಜ್ಜ ಹೇಳಿದ್ದು ಮನೆ ಕಟ್ಟಿದ ಯಜಮಾನನಿಗಂತಲ್ಲ ಈ ಪ್ರಪಂಚದಲ್ಲಿ ಜನ್ಮಿಸಿದ ಪ್ರತಿಯೊಬ್ಬ ಮಾನವ ಕುಲ ಕೋಟಿಗೆ ಆಶ್ರಯವಾಗಲೆಂದು ಭಗವಂತ ನಿರ್ಮಿಸಿದ ಈ ದೇಹ ಅನ್ನೋ ಮನೆ ಅಜ್ಞಾನದಿಂದ ಸೋರದಿರಲೆಂದು ಈ ಭವಸಾಗರ ದಾಟಲು ನವ ಕಿಂಡಿಗೆ ಅರಿವಿನಕೊಂಡು ಹಾಕಿರೆಂದು ಹೇಳಿದ ಆ ಅಜ್ಜನ ಸಾಹಿತ್ಯದ ಅರ್ಥ ನನ್ನಂತ ತಿಳಿಗೇಡಿಯನ್ನು ತಿಳಿದಿತ್ತು ಅಂದ್ರೆ ಆ ಅಜ್ಜನ ಸಾಹಿತ್ಯದ ಅರ್ಥ ನೀನು ತಿಳಿದುಕೊಂಡಿಲ್ಲವೇ ಅಯ್ಯೋ ತಂದೆ ತಿಳಿದುಕೊಂಡಿದ್ರೆ ಏಕೆ ನನ್ನ ಬಾಳು ಹೀಗಾಗ್ತಿತ್ತು ತಿಳಿಯದೆ ಹಾಡುವುದು ಅವಿವೇಕಿತನವಲ್ಲವೇ ವಿವೇಕ ಅನ್ನೋದು ಬರಬೇಕಾದ್ರೆ ಮಹಾತ್ಮ ನುಡಿಮುತ್ತುಗಳನ್ನು ಅಡಿಗಡಿಗೂ ನುಡಿಬೇಕು ಶರಣರ ವಚನವನ್ನು ಕರುಣೆಯಿಂದ ಸ್ಮರಿಸಬೇಕು ಅದರಿಂದ ಮರಿವಿನ ಕತ್ತಲಿಡಿದು ಅರಿವಿನ ದೀಪ ಉರಿದು ಪಾಪದ ಜಲಬತ್ತಿ ಈ ಪಾಪಿಗೆ ಪುಣ್ಯ ಫಲ ದೊರೆಯಬಹುದೆಂಬ ಭಾವನೆಯಿಂದ ಮಹಾತ್ಮರ ನುಡಿಮುತ್ತುಗಳನ್ನು ತುತ್ತಾಗಿ ಸ್ವೀಕರಿಸ್ತಾ ಇದ್ದೀನಿ ಹುಚ್ಚಪ್ಪ ನೀನು ತಿಳಿದು ತಿಳಿದು ತಿರುಕನಾದರೂ ನಿನ್ನಲ್ಲಿ ಜ್ಞಾನದ ಅರಿವಿದೆ ತಾಗಿದ ಮೇಲೆ ಬಾಗುವನು ಅಜ್ಞಾನಿ ತಾಗುವುದಕ್ಕಿಂತ ಮುಂಚೆ ಬಾಗ್ತಾನಲ್ಲ ಅವನು ಸುಜ್ಞಾನಿ ನಾನು ತಾಗಿದ ಪೆಟ್ಟು ಬಾಗಿದ ನೋವು ಎರಡನ್ನೂ ಅನುಭವಿಸುವ ಅಜ್ಞಾನಿ ಕೆಟ್ಟ ಮೇಲೆ ಬುದ್ಧಿ ಬಂದ್ರೇನು ಫಲ ತಂದೆ ಕೆಟ್ಟದ್ದನ್ನೇ ಅಟ್ಟುಂಡವ ಜಾಣ ಅಂತ ಗಾದನಿದೆಯಲ್ಲ ಹುಚ್ಚಪ್ಪ ಅದು ಹೋಗಲಿ ಈಗ ನನ್ನ ಮನಸ್ಸೆಂಬ ಕುದುರೆ ಮಾಯದ ಜಿಂಕೆಯ ಬೆನ್ನತ್ತಿ ಬಹುದೂರ ಸಾಗಿದೆ ಆ ಜಿಂಕೆ ನನ್ನ ಕೈಗೆ ಸಿಗಬಹುದೇ ಮಾಯದ ಜಿಂಕೆಯ ಬೆನ್ನು ಹತ್ತಿದ ಆ ಶ್ರೀರಾಮಚಂದ್ರನೇ ಮಂಕೆಯಾದ ಅಂಕೆ ತಪ್ಪಿ ನಡೆದ ರಾವಣನ ಲಂಕೆಯನ್ನೇ ನಾಶ ಮಾಡಿ ಸತಿ ಮೇಲೆ ಶಂಕೆಗಾಗಿ ಸೀತೆಯನ್ನೇ ಬೆಂಕಿಗಿಳಿಸಿದ ಅಂತ ಮಹಾತ್ಮನ ಗತಿ ಹಾಗಾಗಿರುವಾಗ ಇನ್ನು ನಮ್ಮಂತ ನರ ಮಾನವರ ಬಾಳು ಬರೀ ಹಾಳು ಮಣ್ಣಿನ ಧೂಳು ಆಸೆ ಎಂಬುದೇ ಮಾನವನ ಬಾಳಿಗೆ ವಿಷದ ಮುಳ್ಳು ಹುಚ್ಚಪ್ಪ ಆಸೆ ಅಪೇಕ್ಷೆಗಳನ್ನು ಈಡೇರಿಸದೆ ಹೋದ್ರೆ ಮನಸ್ಸು ಮರುಗುವುದಿಲ್ಲವೇ ಹೇಸಿ ಮನಸ್ಸಿನ ಬೆನ್ನತ್ತಿ ಮಾಡಬಾರದಂತ ಹೇ ಕೃತ್ಯಗಳನ್ನು ಮಾಡಿದರೆ ಆತ್ಮ ಅಳೋದಿಲ್ಲವೇ ಮನಸ್ಸಿನ ಆಸೆ ಆತ್ಮದ ತೃಪ್ತಿಗಲ್ಲವೇ ಅಲ್ಲ ಆತ್ಮದ ಅರಿವೇ ಬೇರೆ ಮನಸ್ಸಿನ ಗುರಿಯೇ ಬೇರೆ ಮನಸ್ಸಿಗೆ ಬೇಕಾಗಿದ್ದೆಲ್ಲವೂ ಆತ್ಮನಿಗೆ ಬೇಡವಾದ ವಸ್ತುಗಳೇ ಮನಸ್ಸಿಗೆ ಬೇಕಾಗಿದ್ದು ಹೆಣ್ಣು ಹಣ್ಣು ಮಣ್ಣು ಈ ಮೂರನ್ನು ಆಸೆ ಎಂಬ ಮಾಯೆ ಮನಸ್ಸನ್ನ ಆವರಿಸಿಕೊಂಡಾಗ ಎಂತ ಹೇ ಕೃತ್ಯಗಳನ್ನು ಮಾಡೋದಕ್ಕೆ ಹಿಂಜರಿಯದೆ ಮೋಸ ವಂಚನೆ ದ್ರೋಹಗಳು ತನ್ನ ಮನಸ್ಸಿನ ಗೆಳೆಯರಾದಾಗ ಆತ್ಮದ ಕೂಗು ಅದಕ್ಕೆಲ್ಲಿ ಕೇಳಿತು ಸಾವಿನ ಅರಿವು ಕೂಡ ಇಲ್ಲದೆ ಸತ್ಯ ಧರ್ಮದ ನೆತ್ತಿ ಮೇಲೆ ಕಾಲಿಟ್ಟು ಕರ್ಮದ ಗಂಟು ಕಟ್ಟುವುದೊಂದೇ ಅದರ ಕೆಲಸ ಅದಕ್ಕಾಗಿ ಅರಿವಿನಿಂದ ಆತ್ಮ ನಂಬಿದವರೆಲ್ಲರೂ ಮಹಾತ್ಮರು ಈ ಮನಸ್ಸು ನಂಬುತ್ತಾರಲ್ಲ ಅವರೆಲ್ಲರೂ ಪಾಪಾತ್ಮರು ಅದಕ್ಕೆ ಆ ಮಹಾತ್ಮರು ಹೇಳಿದ್ದು ಮನಸ್ಸನ್ನೋದು ನಿತ್ಯ ಸೂಳೆ ಅಂತ ಹುಚ್ಚಪ್ಪ ಮಾನವನಿಗೆ ಎಲ್ಲಕ್ಕಿಂತಲೂ ಹೆಚ್ಚಿನ ಆಸ್ತಿ ಅಂದ್ರೆ ಆಸೆ ಅಲ್ಲವೇ ಅವನ ಬದುಕಿನ ಬಂಡವಾಳವೇ ಆಸೆ ಮಣ್ಣಿನ ಆಸೆಗಾಗಿ ಅಣ್ಣ ತಮ್ಮಂದಿರ ಯುದ್ಧ ಮಹಾಭಾರತದಲ್ಲಿ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ 101 ಮಂದಿ ಪುತ್ರರು
ಪಾಂಡು ರಾಜನಿಗೆ ಐವರು ಕೌರವರು ಜೂಜಾಟದಲ್ಲಿ ಶಕುನಿಯ ಕುತಂತ್ರದಿಂದ ಪಾಂಡವರ ಅಷ್ಟೈಶ್ವರ್ಯವನ್ನೆಲ್ಲ ಅಪಹರಿಸಿಕೊಂಡು ಅಜ್ಞಾತವಾಸಕ್ಕೆ ತಳ್ಳಿದ್ದು ಅದೇನು ಆಸೆಯಿಂದ ಅಥವಾ ದುರಾಸೆಯಿಂದ ಆಸೆಯಿಂದಲೇ ಮೋಸ ಮಾಡಿದ ಕೌರವರು ಕೊನೆಗೊಂದು ದಿನ ನಾಶವಾಗ್ಲಿಲ್ವೇ ಆ ಪಾಂಡವರ ಕೈಯಲ್ಲಿ ಹಾಗಾದರೆ ಕೌರವರನ್ನು ನಾಶ ಮಾಡಬೇಕಾದರೆ ಅದೇನು ಪಾಂಡವರಲ್ಲಿದ್ದ ಆಸೆ ಕಾರಣವೋ ಅಥವಾ ಅವರ ಮೇಲಿದ್ದ ದ್ವೇಷ ಕಾರಣವೋ ಒಂದು ವೇಳೆ ಆಸೆಯೇ ಇರದೇ ಹೋಗಿದ್ದರೆ ದ್ವೇಷವಾದರೂ ಹೇಗೆ ಬೆಳೆಯಿತು ಮಣ್ಣಿನ ಆಸೆಯಿಂದ 101 ಮಂದಿ ಸಹೋದರನಲ್ಲದೆ 18 ಅಚ್ಚೋಹಿಣಿ ಸೈನ್ಯವನ್ನೆಲ್ಲ ಮಣ್ಣು ಗುಡಿಸಿದ ಪಾಂಡವರು ಮಹಾತ್ಮರೆನಿಸಿದರು ಅದೇ ಮಣ್ಣಿಗಾಗಿ ಪ್ರಾಣ ಕಳೆದುಕೊಂಡ ಕೌರವರು ದುರಾತ್ಮರೆನಿಸಿದರು ಇದರಲ್ಲಿ ಆಸೆ ಯಾವುದು ನಿರಾಸೆ ಯಾವುದು ಅಂದೇ ಆಸೆಯಿಂದಲೇ ದ್ವೇಷ ರೋಷಗಳು ಹುಟ್ಟುತ್ತವೆ ಎಂದೇ ಪ್ರಪಂಚಕ್ಕೆ ಪಾಠವಾಗಲೆಂದು ಭಗವಂತ ನಿರ್ಮಿಸಿದ ಅದೊಂದು ನಾಟಕ ಪಾಪ ಪುಣ್ಯದ ಅರಿವು ನಮಗಾಗಲೆಂದೇ ಪುಣ್ಯಾತ್ಮರು ತೋರಿಸಿಕೊಟ್ಟದೊಂದು ಮಾರ್ಗದರ್ಶಕ ಕಲಿಯುಗದ ನಮ್ಮಂತ ಪಾಪಿಷ್ಟರು ದುಷ್ಕರ್ಮಿಗಳಿಂದ ದೂರಿಸಲು ಶ್ರೀಕೃಷ್ಣ ಪರಮಾತ್ಮ ನೀಡಿದದೊಂದು ಪ್ರಪಂಚದ ಕನ್ನಡಿ ಮಾನವರ ಬಾಳಿಗೆ ಬೆಳಕಾಗಲೆಂದೇ ಬರೆದಿಟ್ಟ ಮುನ್ನುಡಿ ತಂದೆ ಆಸೆ ಎಂಬ ಆಗಸಕ್ಕೆ ಅಡಿಯಿಟ್ಟವರಿಗೆ ಮಹಾತ್ಮರು ನುಡಿಮುತ್ತುಗಳು ಅಗ್ನಿ ಕಿಡಿಗಳಂತೆ ಪರಿಣಮಿಸಿದರೆ ಕೊನೆಗೊಂದು ದಿನ ಸುಡದಿರಲಾರು ಅವರ ಒಳಗಿನ ಶಾಂತಿಯನ್ನು ಶಾಂತಿ ಇರದಿದ್ದರೆ ಬದುಕೆಲ್ಲವೂ ಭ್ರಾಂತಿ ಕೊನೆಗೆ ಸತ್ತವಿಲ್ಲಂತವರಿಗೆ ನರಕವೇ ಪ್ರಾಪ್ತಿ ಮಹಾಜನಗಳೇ ಕೇಳಿದರ ಹುಚ್ಚನ ವಿಚಿತ್ರವಾದ ಮಾತುಗಳನ್ನು ಬದುಕಿರುವಾಗಲೇ ಸ್ವರ್ಗ ನರಕ ಅನುಭವಿಸಿ ಬಂದವನಂತ ಹೇಳ್ತಾ ಇದ್ದಾನೆ ಹುಚ್ಚಪ್ಪ ಸತ್ತ ಮೇಲೆಯೇ ಸಾವಿನ ಅನುಭವವೇ ಹೊರತು ಸಾವಿಗಿಂತ ಮೊದಲು ಅದರ ಅನುಭವ ಸಿಗಲಾರದು ಸಾವಿನ ಕೊನೆಯ ಗಳಿಗೆ ಹೇಗಿದೆ ಅಂತ ಕೇಳಿದರೆ ಹೇಳುವಾರಾದರೂ ಯಾರು ಒಂದು ವೇಳೆ ಕಲ್ಪನೆಯ ಕಣ್ಣಿನಿಂದ ಅದನ್ನು ಕಂಡು ಹೇಳಿದರು ಅದರ ಅನುಭವ ಕೇಳುವವರಿಗೆ ನಿಜವೆನಿಸಿತೇ ಹುಚ್ಚ ಮೋಹದ ಮುಸುಕು ಮನಸ್ಸನ್ನ ಆವರಿಸಿಕೊಂಡಾಗ ಅವರಿಗೆ ಹೇಳುವರೆಲ್ಲ ಹುಚ್ಚರೆ ಆಸೆಯನ್ನು ಹುಚ್ಚು ನಾಯಿ ಕೊನೆಗೊಂದು ದಿನ ಕಚ್ಚಿದಾಗ ಮಾತ್ರ ಎಚ್ಚರವಾಗುತ್ತದೆ ಅಲ್ಲಿವರಿಗೆ ಬಲ್ಲವರು ಮಾತೆಲ್ಲವೂ ಬೋರ್ಗಲ್ಲಿನ ಮೇಲೆ ನೀರು ಸುರಿದಂತೆ ಅನುಭವ ಆದ ಮೇಲೆ ಹತ್ತು ಕರೆದರೂ ಕಳೆದುಕೊಂಡದ್ದು ಮಾತ್ರ ಸಿಗಲಾರದು ಆಸೆ ಅನ್ನೋದು ಕಣ್ಣಿಗೆ ಕಾಣದೇ ಇರುವ ವಸ್ತು ಬದುಕನ್ನೇ ನಾಶ ಮಾಡುವ ಹೇಸಿ ಆಸೆಗೆ ನೀನು ದಾಸನಾಗಬೇಡ ಅದನ್ನು ನನಗೆ ಭಿಕ್ಷೆ ನೀಡುತ್ತಂತೆ ಆಸೆ ನನ್ನ ಕೈಗೂಡದೆ ಹೋದ್ರೆ ನಾನು ಬದುಕೋದೇ ಕಷ್ಟ ಹಾಗಾದ್ರೆ ನಿಮ್ಮಿಷ್ಟ ಭಿಕ್ಷೆ ನೀಡುತ್ತಂದೆ ನಾನು ಹೋಗ್ಬಿಡ್ತೀನಿ